ಸೂಪರ್, ಒಳ್ಳೆ ವಿಚಾರ ಹೇಳಿದ್ರಿ. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ನಾವೇನು ಇವಾಗ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇದು ಕುಂಬಾರ್ನಹಳ್ಳಿ, ದುನಿಯಾ ವಿಜಯ್ ಅವರ ಹುಟ್ಟಿದ ಊರು, ಜೊತೆಗೆ ಅವರ ತಂದೆ ತಾಯಿ ಪುಣ್ಯಭೂಮಿಗಳು ಇಲ್ಲಿದ್ದಾವೆ. ಇಲ್ಲಿ ಸಮಾಧಿಗಳನ್ನ ನಾವು ವೀಕ್ಷಿಸಬಹುದು. ಈಗ ನಾವಿಲ್ಲೇ ಕೂತು ಒಂದಷ್ಟು ಮಾತನ್ನು ಹರಟೋ ಮೂಲಕ ಮತ್ತಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊತೀವಿ. ಇಲ್ಲಿ 20ನೇ ತಾರೀಕು ಅದ್ಧೂರಿಯಾಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳೆಲ್ಲ. ಈ ಬಾರಿ ಹೊಸಕೆರೆಯಲ್ಲಿರ್ತಕ್ಕಂಥ ನಿವಾಸಕ್ಕೆ ಬಿಟ್ಟು ಕುಂಬಾರ್ನಹಳ್ಳಿಯಲ್ಲಿರ್ತಕ್ಕಂಥ ಆನೇಕಲ್ ತಾಲೂಕಿನ ಕುಂಬಾರ್ನಹಳ್ಳಿಯಲ್ಲಿರ್ತಕ್ಕಂಥ ಅವರ ತಂದೆ ತಾಯಿಯ ಪುಣ್ಯಭೂಮಿಗೆ ಇಲ್ಲಿಗೆ ಬರಬೇಕಾಗಿ ಅವರು ಕೂಡ ಮನವಿ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನಾವು ಈ ಸ್ಥಳಕ್ಕೆ ಬರ್ತಾ ಇದ್ದಂತೆ ಇಲ್ಲಿ ಒಂದು ಬೋರ್ಡ್ ಕಾಣಿಸುತ್ತೆ, ದುನಿಯಾ ಋಣ ಅಂತ. ನಾನು ಅದು ನೋಡಿದ ತಕ್ಷಣ, ವಿಜಯ್ ಸರ್, ಇದು ಋಣ ಅಂತಕ್ಕಂಥದ್ದು ರು ಆಗುತ್ತಲ್ಲ, ಆ ರು ಇರಬೇಕಿತ್ತು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಬದಲಾಯಿಸ್ಬೋದಾ ಅಂತ ಕೇಳ್ತೀನಿ. ಇಲ್ಲ ಇಲ್ಲ ನಾರಾಯಣ, ಅದು ಆ್ಯಕ್ಚುಲಿ ಕರೆಕ್ಟ್ ಆಗಿದೆ. ರು ಅಂದರೆ ರುದ್ರಪ್ಪ, ನ ಅಂದರೆ ನಾರಾಯಣಮ್ಮ ಅಂತ ಅವ್ರ ತಂದೆ ತಾಯಿ. ನಮ್ಮ ಬ್ಯಾಕ್ಗ್ರೌಂಡ್ ಅಲ್ಲಿ ರುದ್ರಪ್ಪ ಅವರು ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ. ಹುಷಾರ್, ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ. ನಮ್ಮನ್ನ ನೋಡ್ತಾ ಇದ್ದಾರೆ, ನನ್ನ ಮಗ ಏನೆಲ್ಲ ಮಾತಾಡ್ತಾನೆ, ಎಷ್ಟು ಹೆಮ್ಮೆಯಿಂದ ನನ್ನ ಮಗ ಅಂತ ಹೇಳ್ಕೊತಾನೆ ಅಂತ ಅವರು ಬಹುಶಃ ಅವಲೋಕಿಸ್ತಾ ಇರ್ತಾರೆ. ಎಸ್ ವಿಜಯರೇ, ಪಕ್ಕದ ಟಾಲಿವುಡ್ಗೂ ಹೋಗಿ ಬಂದ್ರಿ, ದೊಡ್ಡ ಮಟ್ಟಕ್ಕೆ ಟಾಕ್ ಆಫ್ ದ ಟೌನ್ ಆಗಿದೆ. ಈಗ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಇದಾರಂತೆ ಪ್ರತಾಪ್ ರೆಡ್ಡಿ ಅವರು. ಪ್ರತಾಪ್ ರೆಡ್ಡಿ ಅವರ ಪ್ರತಾಪ ಆನ್ ಸ್ಕ್ರೀನ್ ನೋಡ್ಬಿಟ್ಟು ಇಡೀ ಟಾಲಿವುಡ್ ಸ್ಟನ್ ಆಗಿದೆ ಅಂತಕ್ಕಂಥದ್ದು ನಾವು ಕೇಳ್ಪಟ್ಟಿರೋದು. ಜೊತೆಗೆ ಎಲ್ಲರೂ ಟ್ವೀಟ್ ಮಾಡ್ತಾ ಇದ್ದಾರೆ, ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಬಾಲಯ್ಯ ಅವರ ಸಿನಿಮಾದಲ್ಲಿ ನಿಮಗೆ ಅವಕಾಶ ಸಿಕ್ಕಿದ್ದು ಅಥವಾ ನೀವು ಗ್ರೀನ್ ಸಿಗ್ನಲ್ ಕೊಟ್ಟು ಮಾಡಿದ್ದಕ್ಕೆ ಏನು ಅನ್ನಿಸ್ತು ಈ ಸಕ್ಸಸ್ ಕಂಡು? ಅಂದರೆ ನಾನೆಲ್ರಿಗೂ ಧನ್ಯವಾದಗಳೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಮೊದಲನೇದಾಗಿ ನಮ್ಮ ಕರ್ನಾಟಕದ ಜನತೆ ನನ್ನನ್ನು ಸ್ವೀಕರಿಸಿ ಒಬ್ಬ ಹೀರೋ ಅಂತ ಮಾಡಿ ನನ್ನ ಒಬ್ಬ ನಟ ಅಂತ ಹೇಳಿ ಈ ಮಟ್ಟಕ್ಕೆ ಬೆಳೆಸಿದ ಮೇಲೆ ನನ್ನನ್ನು ಗುರುತಿಸಿ ತೆಲುಗು ಇಂಡಸ್ಟ್ರಿ ಕರ್ಕೊಂಡೋಯಿತು ಅಂದರೆ ಫಸ್ಟ್ ನಮ್ಮ ಕರ್ನಾಟಕದ ಜನತೆಗೆ ಧನ್ಯವಾದಗಳು ಹೇಳ್ತಾ, ಮತ್ತು ಹೈದರಾಬಾದ್ ಜನತೆಗೆ, ಇಡೀ ಏನು ತೆಲುಗು ಇಂಡಸ್ಟ್ರಿ ಇದೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ನಂದಮೂರಿ ಬಾಲಕೃಷ್ಣ ಅವರು ಅಂದರೆ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಅವರಿಗೆ ಆದಂಥ ಅವ್ರದೇ ಆದಂಥ ಒಂದು ಲೆಗಸಿ ಇದೆ. ಅವರ 106ನೇ ಅಥವಾ 107ನೇ ಸಿನಿಮಾ ಅನಿಸುತ್ತೆ ಇದು, ಗೋಪಿಚಂದ್ ಮಾಲಿನಿ ಡೈರೆಕ್ಟರು. ಬಾಲಯ್ಯ ಅವರು ಮನಸ್ಸು ಮಾಡಿದ್ರೆ ಸಾಕಷ್ಟು ಜನ ಕಲಾವಿದರಿದ್ರು, ಬೇರೆ ಯಾರನ್ನೋ ವಿಲನ್ ಆಗಿ ಪಡ್ಕೋಬಹುದಿತ್ತು ಆ ಸಿನಿಮಾಗೆ, ವೀರಸಿಂಹಾರೆಡ್ಡಿಗೆ. ವೈ ಪರ್ಟಿಕ್ಯುಲರ್ಲಿ ದುನಿಯಾ ವಿಜಯ್ ಅಂತ? ಯಾಕಂದ್ರೆ ದುನಿಯಾ ವಿಜಯ್ ಅವರು ಟಾಲಿವುಡ್ ಗೆ ಇಂಟ್ರೊಡ್ಯೂಸ್ ಆಗಿಲ್ಲ, ಹೊಸ ಫ್ರೆಶ್ ಫೇಸ್, ಯಾಕೆ ದುನಿಯಾ ವಿಜಯ್ ಅವ್ರನ್ನೇ ಚೂಸ್ ಮಾಡಿದ್ರು ಅಂತ? ಅದು ನನ್ ಫಸ್ಟ್ ಥ್ಯಾಂಕ್ಸ್ ಗೋಪಿ ಅವ್ರಿಗೆ ಹೇಳ್ತೀನಿ. ಅಂದ್ರೆ ಗೋಪಿ ಅವರು ನನ್ನ ನೋಡಿ, ಒಂದಷ್ಟು ವಿಜುವಲ್ಸ್ ಎಲ್ಲ ನೋಡಿ, ಇವ್ರು ಮಾಡಿದ್ರೆ ಸಖತ್ತಾಗಿರುತ್ತೆ ಅಂತ ಯೋಚನೆ ಮಾಡಿ ಹೋಗಿ ಬಾಲಯ್ಯ ಅವ್ರಿಗೆ ಹೇಳಿ, ಅವ್ರದ್ದು ಎಷ್ಟು ದೊಡ್ಡ ಮನಸ್ಸು ಅಂದ್ರೆ ಆಯ್ತು, ನಿನಗೆ ನಂಬಿಕೆ ಇದ್ರೆ ಕರ್ಕೊಂಡ್ಬಂದು ಮಾಡಿಸ್ಕೊಂಡಿದ್ದಾರೆ. ಆ ನಂಬಿಕೆನ ನಾನು ಉಳಿಸ್ಕೊಂಡೆ, ಡೈರೆಕ್ಟರ್ ಕೂಡ ಉಳಿಸ್ಕೊಂಡ್ರು. ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಬಾಲಯ್ಯ ಅವ್ರಿಗಿರುವಂತ ಆ ಒಂದು ಒಳ್ಳೆ ಮನಸ್ಸು ಅಂತ ನೋಡಿ, ನಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ನಮ್ಮನ್ನ ಸ್ವೀಕರಿಸ್ಕೋತಾರೆ, ಮಾಡಿ ನಿಂತ ಹೇಳ್ತಾರೆ ಅಂದ್ರೆ ಅದೇ ಒಳ್ಳೆ ಮನಸ್ಸು. ಹಂಗಾಗಿ ತುಂಬಾ ಒಳ್ಳೆ ಮನಸ್ಸಿನ ವ್ಯಕ್ತಿ ಅವರು. ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡ್ಬಿಡ್ತಾರೆ. ಹುಷಾರ್, ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ.